ಹಳ್ಳದಲ್ಲಿ ಶೇಖರಣೆಯಾಗ್ತಾ ಇರುವ ಮಳೆ ನೀರು ಹರಿದು ಹೋಗಲು ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ಮಂಚೇಶ್ವರ ಗ್ರಾಮ ಪಂಚಾಯತ್ 7ನೇ ವಾರ್ಡ್ ವ್ಯಾಪ್ತಿಯಲ್ಲಿರುವ ಪಳ್ಳಂ ಎಂಬ ಸ್ಥಳದಲ್ಲಿ ಸುಮಾರು 10ರಷ್ಟು ಕುಟುಂಬಗಳು ಮನೆಯನ್ನ ಕಳೆದುಕೊಳ್ಳುವ ಭೀತಿಯನ್ನ ಎದುರಿಸ್ತಾ ಇದೆ. ಇನ್ನು ಆರಂಭವಾಗುವ ಮಳೆಗಾಲಕ್ಕಿಂತ ಮುಂಚಿತವಾಗಿ ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ಮಾಡಿಕೊಡುವಂತೆ ಕಾಲೋನಿ ನಿವಾಸಿಗಳು ಆಗ್ರಹಿಸಿದ್ದಾರೆ. ಮನೆ ತಣ್ಣಿ ಇತ್ತಿರ್ಚಾನ ಜಾಳಿ ಹೋಗುವ ನಾನಿಲ್ಲ ಜಾಳಿ ಬೇಣಂಗೆ പോയിട്ട് നോക്കി ഇന്റെ മണ്ണിന്റെ മൂളല്ലേ ഒരു കൊട്ടിലെല്ലാം വീണ് അങ്ങ് മുണ്ടില്ല തണ്ണിയല്ലേ പോന്ന് ആരി കൊടുത്തു ഓട്ട് കൊടുത്തു കൊടുത്തു കൊടുത്തിട്ട് ഓട്ട് ഞാൻ ഒരു ജീമാനായിരുന്നു ഞാൻ ചെല്ലിനെ എന്ത് ഉപകാരത്തിനില്ല പിന്നെ നിന്ന് എന്റെ ഭാഗത്തേക്ക് വരുന്നു ഇങ്ങ് വന്നിട്ട് വേണമെങ്കിൽ നോക്കി. ದೈವಸ್ಥಾನವೊಂದರ ಟ್ರಸ್ಟಿಯೊಬ್ಬರ ಸ್ಥಳವೊಂದರ ಸಮೀಪದಲ್ಲಿ ಹಳ್ಳವೊಂದು ಅನಾದಿ ಕಾಲದಿಂದಲೇ ಇದ್ರು. ಅದಕ್ಕೆ ಆವರಣ ಗೋಡೆಯನ್ನ ಕಟ್ಟಲಾಗಿತ್ತು. ಆ ದಿನಗಳಲ್ಲೂ ಮಳೆ ನೀರು ಹರಿದು ಬರ್ತಾ ಇದ್ರು, ಯಾವುದೇ ಹಾನಿ ಸಂಭವಿಸ್ತಾ ಇರಲಿಲ್ಲ. ಇದೀಗ ಅಲ್ಲಿಯ ಆವರಣ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಇದರ ಸಮೀಪದಲ್ಲಿ ಸುಮಾರು 10ರಷ್ಟು ಕುಟುಂಬಗಳು ಮಣ್ಣಿನಿಂದ ನಿರ್ಮಿಸಲಾದ ಮನೆಗಳಲ್ಲಿ ವಾಸಿಸ್ತಾ ಇದೆ. ಮಳೆ ಆರಂಭವಾದರೆ ಹಳ್ಳದಲ್ಲಿ ತುಂಬಿಕೊಳ್ಳುವ ನೀರು ಮನೆ ಭಾಗಕ್ಕೆ ಬಂದು ಒಂದು ವ್ಯಕ್ತಿಯಷ್ಟು ಎತ್ತರಕ್ಕೆ ಕಟ್ಟಿ ನಿಲ್ಲುವುದರ ಜೊತೆಗೆ ಮನೆಯೊಳಗೂ ನೀರು ನುಗ್ಗುತ್ತಾ ಇದೆ. ಕಳೆದ ಸಲ ಮಳೆಗಾಲದಲ್ಲಿ ಕೆಲವೊಂದು ಮನೆಗಳ ಗೋಡೆಗಳು ಬಿದ್ದು ಹೋಗಿರುವುದರಾಗಿ ಕಾಲೋನಿ ನಿವಾಸಿಗಳು ತಮ್ಮ ಅಳಲನ್ನ ಮಾಧ್ಯಮಗಳ ಮುಂದೆ ತೋಡಿಕೊಂಡಿದ್ದಾರೆ. ಆದರೆ ಈ ಸಲ ಸಂಬಂಧಪಟ್ಟವರು ಇದಕ್ಕೊಂದು ಪರಿಹಾರವನ್ನ ಕಾಣುವಂತೆ ಆಗ್ರಹಿಸಿದ್ದಾರೆ. ಮಳೆ ಆರಂಭವಾದ್ರೆ ಮನೆ ಮಂದಿ ಹೊರಗಿಳಿಯೋದೇ ಕಷ್ಟವಾಗಿದೆ. ಮಾತ್ರವಲ್ಲದೆ ಸಣ್ಣ ಮಕ್ಕಳ ಜೀವ ಕೂಡ ಅಪಾಯದಂಚಿನಲ್ಲಿರುತ್ತೆ. ಸ್ಥಳೀಯಾಡಳಿತ ಅಥವಾ ಶಾಸಕರ ಫಂಡ್ನಿಂದ ಇದಕ್ಕೊಂದು ಪರಿಹಾರವನ್ನ ಕಾಣಲು ಸಾಧ್ಯವಿರುವುದಾಗಿ ಇಲ್ಲಿಯ ಹಿರಿಯ ನಾಗರಿಕರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಮಳೆಗಾಲಕ್ಕಿಂತ ಮುಂಚಿತವಾಗಿ ಇದಕ್ಕೊಂದು ಪರಿಹಾರ ಅನಿವಾರ್ಯವಾಗಿದೆ ಅಂತ ಹೇಳಿದ್ದಾರೆ.